ಇನ್ನು ಈಗ ಸ್ಯಾಂಟ್ರೋ ರವಿಗಾಗಿ ಎರಡೆರಡು ಇಲಾಖೆ ಕಾಯ್ತಾ ಇದೆ. ರವಿಯನ್ನ ವಶಕ್ಕೆ ಪಡೆಯೋಕೆ ಸಿಸಿಬಿ ಕಾದು ಕುಳಿತು. ಅಹಮದಾಬಾದ್ ಅಲ್ಲಿ ರವಿಯನ್ನ ಲಾಕ್ ಮಾಡಿದ್ರು ಮೈಸೂರು ಪೊಲೀಸರು. ಬಂಧಿತ ಸ್ಯಾಂಟ್ರೋ ರವಿ ಹಿಂದೆ ಬಿದ್ದಿದೆ ಸಿಸಿಬಿ ಟೀಮ್. ಆದ್ರೆ ಸಿಸಿಬಿ ಬರೋ ಅಷ್ಟರಲ್ಲೇ ಮೈಸೂರು ಪೊಲೀಸರು ರವಿಯನ್ನ ಲಾಕ್ ಮಾಡ್ತಾರೆ. ಆದ್ರೆ ಬೇರೊಂದು ಕೇಸ್ನಲ್ಲಿ ರವಿಯನ್ನ ಕರೆತರೋದಕ್ಕೆ ಸಿಸಿಬಿ ಕೂಡ ತಯಾರಿ ನಡೆಸಿದೆ. ಬಾಡಿ ವಾರೆಂಟ್ ಮೇಲೆ ರವಿ ಕರೆತರೋದಕ್ಕೆ ಸಿಸಿಬಿ ಪ್ಲಾನ್. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಚೇತನ್. ಈಗ ಸಂಪರ್ಕದಲ್ಲಿದ್ದಾರೆ ಚೇತನ್. ಕೊನೆಗೂ ಬಲೆಗೆ ಬಿದ್ದಿದ್ದಾನೆ ಸ್ಯಾಂಟ್ರೋ ರವಿ. ಆದ್ರೆ ಸ್ಯಾಂಟ್ರೋ ರವಿ ವಿಚಾರಣೆಗೂ ಕೂಡ ಕ್ಯೂ ನಿಂತಿದ್ದಾರಾ ಅಂತ? ಹೌದು ಪ್ರತಿಮಾ, ಯಾಕಂದ್ರೆ ಇವಾಗ ಆಲ್ರೆಡಿ ಕಾಟನ್ಪೇಟೆಯಲ್ಲಿ ಒಂದು ಏನ್ ಪ್ರಕರಣ ದಾಖಲಾಗಿತ್ತು, ಆ ಒಂದು ಪ್ರಕರಣದಲ್ಲಿ ಸಿಸಿಬಿ ಸ್ಯಾಂಟ್ರೋ ರವಿಯನ್ನ ವಶಕ್ಕೆ ಪಡೆಯಲು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಅಂದ್ರೆ ಮೊದಲಿಗೆ ಮೈಸೂರು ಪೊಲೀಸರು ಅವರ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮುಗಿಸ್ಕೊಂತಾರೆ. ಕನಿಷ್ಠ ಪಕ್ಷ 15 ದಿನ ಆದ್ರೂ ಕೂಡ ಆ ಒಂದು ಪ್ರಕರಣದ ವಿಚಾರಣೆ ನಡೆಯುತ್ತೆ. ಆ ನಂತರ ಬಾಡಿ ವಾರೆಂಟ್ ಮುಖಾಂತರ ಆತನನ್ನ ವಿಚಾರಣೆಗೆ ಕರೆಯುವಂತಹ ಒಂದು ಚಾನ್ಸಸ್ ಇರುವಂತದ್ದು. ಯಾಕಂದ್ರೆ ತನ್ನ ಪತ್ನಿ ಹಾಗೂ ನಾದಿನಿ ವಿರುದ್ಧ ಒಂದು ಸುಳ್ಳು ಕಂಪ್ಲೇಂಟ್ ಅನ್ನ ಕಾಟನ್ಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲು ಮಾಡಿಸಿದ್ದ ಅನ್ನೋ ಆರೋಪ ಕೇಳಬಂದಿತ್ತು. ಈ ಒಂದು ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಪ್ರವೀಣ್ ಕೂಡ ಸಸ್ಪೆಂಡ್ ಕೂಡ ಆಗಿದ್ರು. ಪ್ರಕರಣದಲ್ಲಿ ಈ ರೀತಿ ಸುಳ್ಳು ಕಂಪ್ಲೇಂಟ್ ಮಾಡಿರೋದು ರುಜುವಾತಾಗಿತ್ತು. ಹೀಗಾಗಿ ಈತನನ್ನು ಕೂಡ ಒಂದು ಕರೆಸಿ ಒಂದು ವಿಚಾರಣೆ ನಡೆಸುವಂತಹ ಒಂದು ಸಾಧ್ಯತೆ ಇದೆ. ಒಂದು ಸ್ಟೇಟ್ಮೆಂಟ್ ಅನ್ನು ಸಹ ಒಂದು ಮಾಡ್ಕೊಳ್ಳುವಂತಹ ಒಂದು ಸಾಧ್ಯತೆಯು ಸಹ ಇರುವಂತದ್ದು. ಹೀಗಾಗಿ ಮೈಸೂರಿನ ವಿಜಯನಗರ ಪೊಲೀಸರ ವಿಚಾರಣೆ ನಂತರ ಬೆಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ಆತನನ್ನ ಕಸ್ಟಡಿಗೆ ತಗೊಂತಾರೆ, ವಿಚಾರಣೆಯನ್ನ ನಡೆಸ್ತಾರೆ. ಪ್ರತಿಭಾ ಅಂದ್ರೆ ಚೇತನ್, ಈ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ? ಈಗ ಮೈಸೂರು ಪೊಲೀಸರು ಆತನನ್ನ ಕರ್ಕೊಂಡು ಹೋಗಿದ್ದಾರೆ, ಈಗ ಮೈಸೂರಿನಲ್ಲೇ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ನಡೀತಾ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಮುಂದೆ ಹೇಗೆ ಸಾಗುತ್ತೆ ಈ ಪ್ರಕ್ರಿಯೆಗಳು? ಹಾಗಿದ್ರೆ ಸಿಸಿಬಿ ವಶಕ್ಕೆ ಬರೋದು ಯಾವಾಗ? ಅಂದ್ರೆ ಮೈಸೂರಿನ ಪ್ರಕರಣಕ್ಕೆ ಹೋಲಿಸ್ಕೊಂಡ್ರೆ ಬೆಂಗಳೂರಿನ ಪ್ರಕರಣ ಬಹಳ ಚಿಕ್ಕದ್ದು. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏನ್ ಸ್ಯಾಂಟ್ರೋ ರವಿ ಏನಿದ್ದಾನೆ ಆತನನ್ನ ಒಂದು ಒಂದು ವಿಚಾರಣೆ ಮಾಡಿ ಆತನಿಂದ ಒಂದು ಸ್ಟೇಟ್ಮೆಂಟ್ ಅನ್ನ ಮಾತ್ರ ಪಡ್ಕೊಳ್ಬೇಕಾಗತ್ತೆ. ಅದನ್ನ ಹೊರತುಪಡಿಸಿದ್ರೆ ಅಂತ ದೊಡ್ಡ ಸೆಕ್ಷನ್ ಗಳು ಇಲ್ಲೇನಿಲ್ಲ. ಹೀಗಾಗಿ ಮೈಸೂರಿನ ಒಂದು ಕೇಸ್ ಪ್ರಬಲವಾಗಿರೋದ್ರಿಂದ ಅಲ್ಲೇ ಒಂದು 15 ದಿನಗಳ ಕಾಲ ಆತನ ವಿಚಾರಣೆಯನ್ನ ಪೊಲೀಸರು ಮಾಡ್ತಾರೆ. ಆ ನಂತರವಷ್ಟೇ ಅಲ್ಲೆಲ್ಲ ಕಂಪ್ಲೀಟ್ ಆಗಿ ಮುಗಿದ ನಂತರವಷ್ಟೇ ಇವರು ಬಾಡಿ ವಾರೆಂಟ್ ಮುಖಾಂತರ ಕರ್ತರ್ತಾರೆ, ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿ ಕಳಿಸ್ತಾರೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.